ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟಿದ್ದಾರೆ. 4 ವೋಟ್ ಹಾಕಿಸದೆ ಬಂದು ಸ್ಥಾನ ಕೇಳಬೇಕು. ಆಕಾಂಕ್ಷಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಡಿಕೆ ಶಿವಕುಮಾರ್. ಎಂಎಲ್ಸಿ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಂತ ಎಚ್ಚರಿಕೆ ಇದು. ಬೂತ್ನಲ್ಲಿ ಲೀಡ್ ಕೊಡಿಸಿ, ಬಳಿಕ ನಾಯಕತ್ವ ಕೇಳಿ. ಬಿಳಿ ಜುಬ್ಬಾ ಕಾರಲ್ಲಿ ಬಂದು ಸ್ಥಾನ ಕೇಳೋದಲ್ಲ, ಮೊದಲು ಸಂಘಟನೆ ಮಾಡಿ, ಇಲ್ಲ ಜಾಗ ಖಾಲಿ ಮಾಡಿ. ನಾವು ಹೊಸ ನಾಯಕತ್ವ ಬೆಳೆಸ್ತೀವಿ ಅಂತ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಎಷ್ಟು ದಿನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತೀನೋ ಗೊತ್ತಿಲ್ಲ. ನಮ್ಮ ಪಕ್ಷದ ನಾಯಕತ್ವದ ಬುನಾದಿ ಗಟ್ಟಿ ಮಾಡಬೇಕು. ಎಂಎಲ್ಸಿ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಂತ ಎಚ್ಚರಿಕೆ ಇದು. ಕಾರ್ಡ್ಗೋಸ್ಕರ ಬಂದು ಇಲ್ಲಿ ಆಫೀಸ್ ಬೇರೆ ನಿಮ್ ಮನೇಲಿ ಇಟ್ಕೊಂಡಿರಿ. ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಅಂತಿದ್ದೀರಿ, ನಿಮ್ ಬೂತ್ ಅಲ್ಲಿ ನೀವು ಅಟ್ಲೀಸ್ಟ್ ನಿಮ್ ಬೂತ್ ಅಲ್ಲಿ ನೀವು ಮೆಜಾರಿಟಿ ಕೊಡ್ಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು. ಫಸ್ಟ್ ನಿಮ್ಮ ಬೂತ್ ಅಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು. ನೀವು ಎಲ್ಲಿ ವೋಟ್ ಹಾಕ್ತೀರಿ ಆ ವೋಟ್ ಎಲ್ಲಾರು ಬೂತ್ ಎಲ್ಲಾರು ಕೂಡ ನಿಮ್ಮ ಜನಕ್ಕೆ ನಿಮ್ಗೆ ಪರಿಚಯ ಇರಬೇಕು. ಆ ಬೂತ್ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಕಟ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಖಾದಿ ಬಟ್ಟೆ ಹಾಕೊಂಡು ಜೂಬ ಬಟ್ಟೆ ಹಾಕೊಂಡು ಒಂದು ಕಾರ್ಡ್ ಇಟ್ಕೊಂಡು ಎಂ ಎಲ್ ಎ ಮಾಡಿ ಎಂ ಎಸ್ ಸಿ ಮಾಡಿ ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗದೆ ಹೋದ ಕೆಲಸ. ನೀವು ಬೂತ್ ಅಲ್ಲಿ ನಿಂತ್ಕೊಡಿ, ಓಟ್ ಕೇಳಿ, 4 ಓಟ್ ಹಾಕ್ಸಿ, ಆ ಬೂತ್ ಅಲ್ಲಿ ಮೆಜಾರಿಟಿ ತಗೊ ಬನ್ನಿ, ನೀವು ಲೀಡರ್ಶಿಪ್ ಕೇಳಿ. ಇಲ್ಲ ಅಂದ್ರೆ ದಯವಿಟ್ಟು ಹೊಸಬ್ರನ್ನ ನಾವು ತಯಾರು ಮಾಡ್ತೇವೆ. ಅದಕ್ಕೆ ನಾನೆಲ್ಲ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ. ಸೊ ನಾನೀಗ 4 ವರ್ಷ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಇರಲ್ವೋ ಮುಖ್ಯ ಅಲ್ಲ. ಓಕೆ, ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನು ಹಾಕ್ಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ಗೆ ಇನ್ ನೆಕ್ಸ್ಟ್ 3-4 ಮಂತ್ಸ್ ಅದಕ್ಕೆ ಪ್ಲಾನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಡಿಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಬಿಳಿ ಜುಬ್ಬಾ ಕಾರಲ್ಲಿ ಬಂದು ಸ್ಥಾನ ಕೇಳೋದಲ್ಲ ಅಂತ. ಪಕ್ಷದ ಸಂಘಟನೆ ವಿಚಾರದಲ್ಲಿ, ಪಕ್ಷಕ್ಕಾಗಿ ಹಗಲಿರುಳು ದುಡಿಯೋ ವಿಚಾರದಲ್ಲಿ ಎಲ್ಲರೂ ಕೂಡ ಮುಂದೆ ಬರಬೇಕು, ಆ ನಂತರ ನಾಯಕತ್ವವನ್ನ ಕೇಳಿ ಅಂತ ಒಂದು ಖಡಕ್ಕಾದಂತಹ ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಎಂಎಲ್ಎ ಆಕಾಂಕ್ಷಿಗಳಿಗೆ ಕೊಟ್ಟಂತಹ ಎಚ್ಚರಿಕೆ ಏನೇನು? ಶ್ವೇತಾ, ನಿನ್ನೆ ಅಷ್ಟೇ 11 ಪರಿಷತ್ ಸ್ಥಾನಗಳಂದ್ರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವಂತಹ ಚುನಾವಣೆ ಘೋಷಣೆಯಾಗಿದೆ. ಚುನಾವಣೆ ಘೋಷಣೆಯಾಗ್ತಿದ್ದ ಹಾಗೆ ಸಹಜವಾಗಿ ಆಕಾಂಕ್ಷಿಗಳು ರಾಜಕೀಯ ನಾಯಕರ ಬಾಗಿಲು ತಟ್ಟುವಂಥದ್ದು ಸಹಜ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ಸಾರಿ ಕೂಡ ನಿಗಮ ಮಂಡಳಿಗೆ ನೇಮಕ ಆಗುವಾಗಲೂ ಕೂಡ ಇದೇ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೇಳುವಂತ ಸಂದರ್ಭದಲ್ಲೂ ಕೂಡ ಈ ಎಚ್ಚರಿಕೆ ಇತ್ತು. ಈಗ ಪರಿಷತ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಕೇವಲ ಏನು ಪೊಲಿಟಿಷಿಯನ್ಸ್ ತರ ವೈಟ್ ಅಂಡ್ ವೈಟ್ ಅಲ್ಲಿ ಬರ್ತಾರೆ, ಆದ್ರೆ ಸಂಘಟನಾತ್ಮಕ ವಿಚಾರಕ್ಕೆ ಬಂದಾಗ ಅವರ ಕೊಡುಗೆ ಏನು ಇರೋದಿಲ್ಲ ಅನ್ನೋದು. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ಯಾರು ಪಕ್ಷ ಸಂಘಟಿಸೋದಕ್ಕೆ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಅಂತವ್ರಿಗೆ ಅವಕಾಶಗಳು ಸಿಗತ್ತೆ. ಯಾರು ಬೂತ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಇಡೀ ಕೆಪಿಸಿಸಿಯ ಘಟಕಗಳೇನಿದೆ ಅದು ಅದನ್ನೆಲ್ಲವನ್ನು ಕೂಡ ನಾವು ಪುನರ್ರಚನೆ ಮಾಡಿಬಿಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾರು ಸಂಘಟನೆ ಮಾಡ್ತಾರೋ ಅಂತವ್ರಿಗೆ ಅವಕಾಶ ಸಿಗುತ್ತೆ, ಯಾರು ಸಂಘಟನೆ ಮಾಡಲ್ಲ ಅವರು ಜಾಗ ಖಾಲಿ ಮಾಡಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪರಿಷತ್ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಸಾಕಷ್ಟು ಜನರು ಇವತ್ತು ಕೆಪಿಸಿಸಿ ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗುವಂಥದ್ದು, ಒತ್ತಾಯ ಮಾಡುವಂಥದ್ದು, ನಮ್ಮನ್ನ ಆಯ್ಕೆ ಮಾಡಿ ಅನ್ನುವಂಥ ಮನವಿಗಳನ್ನ ಮಾಡ್ಕೊಳಕ್ ಬರ್ತಾ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಅವರಿಗೂ ಒಂದು ಪರೋಕ್ಷ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುಮ್ನೆ ಎಂಎಲ್ಸಿ ಮಾಡೋಕ್ಕಾಗಲ್ಲ, ಅವರಿಂದ ಪಕ್ಷಕ್ಕೇನಾದ್ರೂ ಕೊಡುಗೆ ಇರಬೇಕು, ಸಂಘಟನೆಗೆ ಏನಾದ್ರು ಅವರ ಶ್ರಮ ಇರಬೇಕು, ಅಂತವ್ರಿಗೆ ಆಯ್ಕೆ ಮಾಡ್ತೀವಿ. ಸುಮ್ನೆ ಬಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ಕೆಲಸ ಮಾಡದೇ ಇದ್ರೆ ಅಂತವ್ರನ್ನ ನಾವು ಆಯ್ಕೆ ಮಾಡಲ್ಲ, ಅಂತವ್ರ ಅವಶ್ಯಕತೆನೂ ಇಲ್ಲ ಅನ್ನೋ ರೀತಿ ಇವತ್ತು ವೇದಿಕೆಯಲ್ಲೇ ಯಾರ್ಯಾರು ಅವರನ್ನ ಮನವಿ ಮಾಡ್ಕೊಳಕ್ ಬರ್ತಾರೆ, ಯಾರು ಒತ್ತಾಯ ಮಾಡಕ್ ಬರ್ತಾರೆ, ಬಹಳ ನೇರವಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಮೂಲಕ ತಮ್ಮ ಲಾಬಿಯನ್ನ ಮುಂದುವರಿಸತಕ್ಕಂತಹ ಅಭ್ಯರ್ಥಿಗಳೇನಿದ್ರು ಪರಿಷತ್ಗೆ ಆಯ್ಕೆ ಆಗುವಂತ ಬಯಕೆ ವ್ಯಕ್ತಪಡಿಸ್ಕೊಂಡು ಏನ್ ಬರ್ತಾ ಇದ್ರು ಅವ್ರಿಗೆಲ್ಲ ಒಂದ್ ರೀತಿ ಡಿ ಕೆ ಶಿವಕುಮಾರ್ ಅವರ ಎಚ್ಚರಿಕೆ ನಿರಾಸೆ ಆದಂತೆ ಕಾಣಿಸ್ತಾ ಇತ್ತು ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಮಿಲಾ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.